ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರ ಅಂತ ಆ ಒಂದು ಲೇಬಲ್ ಇಂದ ಹೊರಗಡೆ ಬರಕ್ಕೆ ಟ್ರೈ ಮಾಡಿದಿರಾ ಅಂತ. ನೋಡಿ, ಕಾಂಗ್ರೆಸ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಯಾವ ಯಾವ ವರ್ಗಕ್ಕೆ ಅವರಿಗೆ ಯಾವ ಯಾವ ಸೌಲತ್ತನ್ನು ಕೊಡಬೇಕು ಆ ಸೌಲತ್ತನ್ನು ಮಾತ್ರ ಕೊಟ್ಟಿದ್ದೆ ಹೊರತು ಹೆಚ್ಚಿನದನ್ನು ಯಾರಿಗೂ ಕೂಡ ಕೊಡಲಿಲ್ಲ. ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದ್ದಾರೆ. ಒಂದು ಅದು ಸರ್ಕಾರ ಅಧಿಕಾರಿಗೆ ಅದಕ್ಕೆ ಬಂದಾಗ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಯಾವ್ಯಾವ ವರ್ಗಕ್ಕೆ ಏನೇನು ಕೊಡಬೇಕು ಯಾವ್ದ್ಯಾವ್ದು ಅಂತ ಹೇಳಿ ಆ ಸೌಲತ್ತನ್ನು ಕೊಟ್ಟಿದ್ದಾರೆ ಹೊರತು ಹೆಚ್ಚಿನದನ್ನು ಯಾವ ಏನು ಸಿಕ್ಕಿದೆ. ಶಾದಿ ಭಾಗ್ಯದ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಬಹಳ ಚರ್ಚೆ ಆಯಿತು, ಅದರ ಬಗ್ಗೆ ತಾವೇ ಹೇಳಿ. ನೋಡಿ, ಶಾದಿ ಭಾಗ್ಯ ಯೋಜನೆ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ, ಈಗ ಹಿಂದುಳಿದವ್ರಿಗೆ ಡಿಪಾರ್ಟ್ಮೆಂಟ್ಗೆ 10.5 ಕೋಟಿ ಅಂತ ಒಂದು ಮೀಸಲಿಡ್ತಾರೆ. ಉದಾಹರಣೆಗೆ ಎಸ್ ಸಿ ಎಸ್ ಟಿ ಅವರಿಗೆ 24,000 ಕೋಟಿ ಅಂತ ಉದಾಹರಣೆಗೆ ಇರ್ತಾರೆ. ನಮ್ಮಲ್ಲಿ ಮೈನಾರಿಟೀಸ್ ಅವರಿಗೆ ಅದು 1,000 ಕೋಟಿ ಇತ್ತು. ನಾ ಫಸ್ಟು 400 ಕೋಟಿ ಆಯಿತು, ಮತ್ತು 1,000 ಆಯಿತು, ಮತ್ತು 2,700 ಕೋಟಿ ಮೀಸಲಿತ್ತು. ಅದು ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ದುಡ್ಡು ಹೋಗ್ತದೆ. ಅದರಲ್ಲಿ ಅವ್ರು ಏನು ಮಾಡ್ತಾರೆ, ಆಯುಷ್ ಸ್ಕೀಮ್ ಯೋಜನೆ ಅವರೇ ಪ್ಲ್ಯಾನ್, ಮೈನಾರಿಟೀಸ್ ಕೂತ್ಕೊಂಡು ಮಿನಿಸ್ಟರ್ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಆ ಯೋಜನೆ, ವಿದೇಶದಲ್ಲಿ ಕಲಿಯೋದಾದರೆ ಸಬ್ಸಿಡಿ ಯೋಜನೆ, ಇವತ್ತು ನಮ್ಮ ಯಾರದೊಬ್ಬರು ಮನೆ ಬಡ ಮನೆ ಕಟ್ಟೋದಾದರೆ ಅವ್ರಿಗೊಂದು ಅದರಲ್ಲೇ ಒಂದು ಸ್ಕೀಮ್ ತಂದೇನು. ಹೆಣ್ಣು ಮಕ್ಕಳು ಯಾರು ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ ಅಂತವ್ರಿಗೆ ಸ್ಟಾರ್ಟಿಂಗ್ ಒಂದು 50,000 ಅಂತ ಕೊಡುವಂಥದ್ದು. ಅದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೊಟ್ಟದ್ರಲ್ಲಿ ಮಾಡಿದ್ದಲ್ಲದೆ ಗೌರ್ಮೆಂಟ್ ಪ್ರೋಗ್ರಾಮ್ ಅಂತಲ್ಲ. ಅದು ನಾಳೆ ಎಸ್ ಸಿ ಎಸ್ ಟಿ ಅವರಿಗೆ ಡಿಪಾರ್ಟ್ಮೆಂಟ್ ಯೋಜನೆ, ಅದು ಡಿಪಾರ್ಟ್ಮೆಂಟ್ ಯೋಜನೆ. ಇಟ್ ಈಸ್ ನಾಟ್ ಫಾರ್, ನೋಡಿ, ಇಟ್ ಈಸ್ ನಾಟ್ ಗೌರ್ಮೆಂಟ್ ಮೈನಾರಿಟೀಸ್ಗೆ ಏನು ದುಡ್ಡು ಕೊಟ್ಟಿದೆ ಆ ದುಡ್ಡಿನಲ್ಲಿ ಮೈನಾರಿಟಿ ಮಿನಿಸ್ಟರ್ ಮತ್ತು ಸೆಕ್ರೆಟರಿ ಅವರು ಕೂತ್ಕೊಂಡು ಅವರೊಂದು ಸ್ಕೀಮ್ ತಂದಿದ್ದಾರೆ. ಈಗ ಸಿದ್ದರಾಮಯ್ಯ ಅವ್ರ ಪಾತ್ರ ಇಲ್ಲ, ಅದು ಒಂದು ಒಟ್ಟಾಗಿ ಒಂದು ಮೈನಾರಿಟಿನವ್ರಿಗೆ ನಾವೊಂದು ನಿಮ್ಗೊಂದು ಇಷ್ಟು ದುಡ್ಡು ಕೊಟ್ಟರೆ ಅದು ಏನು ಪ್ಲಾನ್, ನಾವು ನಿಮ್ಮ ಕಮ್ಯುನಿಟಿಗೆ ಏನಂತ ನೀವು ಪ್ಲಾನ್ ಮಾಡಬೇಕು. ನಿಮ್ಮ ಸಮುದಾಯಕ್ಕೆ ಏನಿದೆ ನೀವು ಮಾಡಿ. ಹಾ, ನಾವು ಎಸ್ ಸಿ ಎಸ್ ಟಿ ಅವ್ರಿಗೆ ಕೊಟ್ಟರೆ ನೀವು ಮಾಡಿ, ಅವ್ರು ನೀವು ಏನು ಮಾಡಿ ಲ್ಯಾಪ್ಟಾಪ್ ಕೊಡೋದು ಎಸ್ ಸಿ ಎಸ್ ಟಿ ಅವರಿಗೆ, ಕಾರ್ ಕೊಡ್ತೀರಾ, ಇನ್ನು ಕಾರ್ ವೆಹಿಕಲ್ ಕಾರ್ ಕೊಡೋದು, ನಾವು ಮೀನುಗಾರಿಗೆ ಕೊಟ್ಟರೆ ಮೀನುಗಾರ ಅವರಿಗೆ ಮೀನಿಗೆ ನೆಟ್ಟ ತೆಗೆದುಕೊಂಡು ಕೊಡೋದು, ಬೋಟಿಗೆ ದುಡ್ಡು ಕೊಡೋದು ಅವ್ರು ಮಾಡ್ತಾರೆ. ಅದಲ್ಲದೆ ಸಪ್ರೇಟ್ ಆಗಿ ಗೌರ್ಮೆಂಟ್ ಬ್ರೋಕರ್ ದುಡ್ಡು ಅದಕ್ಕೆ ಇಟ್ಟುಕೊಂಡು ಸಪ್ರೇಟ್ ತಾರತ ಮೇಲೆ ಕೂಡ ಆಗಲಿಲ್ಲ. ಇದನ್ನು ಇಷ್ಟೆಲ್ಲ ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಇದನ್ನು ಜನಗಳಿಗೆ ತಲುಪಿಸುವ ವಿಚಾರದಲ್ಲಿ ಫೇಲ್ ಆದ್ರ, ಇಲ್ಲ ನಿಮ್ಗಿಂತ ಜಾಸ್ತಿ ಬಿಜೆಪಿ ಅವ್ರ ಮೇಲೆ ಆರೋಪ ಮಾಡಿದ್ರ ಅಂತ ಇದನ್ನ ನಾನು ಒಪ್ತೇನೆ. ನಾವು ಜನರಿಗೆ ಸಮರ್ಪಕವಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ನಾವು ಸ್ವಲ್ಪ ವಿಪರೀತ ಆಗಿದ್ದೇವೆ. ಮತ್ತು ಇದರ ಅಡ್ವಾಂಟೇಜ್ ಅನ್ನು ಬಿಜೆಪಿ ಅವರು ಮತ್ತೆ 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 ಸುಳ್ಳು ಹೇಳಿ ಜನರ ಮುಗ್ಧ ಮನಸ್ಸಿನಲ್ಲಿ ಆಟ ಆಡೋದು ಹೇಗೆ ಅಂತ ಚೆನ್ನಾಗಿ ಅವರು ಕಾರ್ಯಕರ್ತರು ಯಾವ ಮಟ್ಟಿಗೆ ಅಂದ್ರೆ ಗೊಳಿಸಿದ್ದಾರೆ.